ಕಳೆದ 10 ವರ್ಷಗಳಿಂದ ಈ ರಾಷ್ಟ್ರದ ಪ್ರಧಾನಿ ನರೇಂದ್ರ ಮೋದಿಯವರು ಭಾರತವನ್ನ ಜಗತ್ತಿನ ಅತ್ಯಂತ ಶ್ರೇಷ್ಠ ರಾಷ್ಟ್ರ ಮಾಡುವಲ್ಲಿ ತಮ್ಮ ಎಲ್ಲ ಸಾಮರ್ಥ್ಯವನ್ನು ವಿನಿಯೋಗಿಸ್ತಾ ಇರೋದ್ರಿಂದ ನಾನು ನೀವು ಮಾಡಬಹುದಾಗಿರುವಂತಹ ಪುಟ್ಟ ಕೆಲಸ ಏನು ಅಂತಂದ್ರೆ ಮತ್ತೊಮ್ಮೆ ಆಳುಕೈಯಲ್ಲಿ ರಾಷ್ಟ್ರವನ್ನು ಕೊಟ್ಟು ಈ ರಾಷ್ಟ್ರ ವಿಶ್ವಗುರುವಾಗುವವರೆಗೂ ನೀವು ಈ ರಾಷ್ಟ್ರವನ್ನು ತೆಗೆದುಕೊಂಡು ಹೋಗ್ತೀವಿ ಅನ್ನುವಂತ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಹೋಗಿದ್ರು. ನಮ್ಮ ಸಂಕಲ್ಪ ಬಹಳ ಸ್ಪಷ್ಟವಾಗಿತ್ತು ಏನು ಅಂತಂದ್ರೆ ಜನ ಫ್ರೀ ಬೀಸಿಗೆ ವೋಟ್ ಹಾಕ್ತಿದ್ದಾರೆ, 2000 ರೂಪಾಯಿ ವೋಟ್ ಹಾಕ್ತಾರೆ, ಅದರ ಪರಿಣಾಮ ಒಂದು ತಿಂಗಳು ಬಂದಿದ್ದು ಮತ್ತೆ ಬರಲಿಲ್ಲ. ನಾವು ವೋಟ್ ಹಾಕಿದ್ದು ಆ ಕಾರಣಕ್ಕೆ ಕರೆಂಟ್ ಫ್ರೀ ಅಂತ ವೋಟ್ ಹಾಕಿದ್ರು ಕರೆಂಟೇ ಬರ್ತಿಲ್ಲ, ಈಗ ಬಸ್ ಫ್ರೀ ಅಂತ ಹಾಕಿದ್ರು ಅರ್ಧ ಗಂಟೆಗೆ ಒಂದು ಬಸ್ ಬರ್ತಿತ್ತು, ಈಗ 2 ಗಂಟೆ ಆದ್ರೂ ಬಸ್ ಸಿಗಲ್ಲ. ದುಡ್ಡು ಕೊಟ್ಟು ಹೋಗುವವರಿಗೆ ಬಸ್ಸಲ್ಲಿ ಸೀಟ್ ಸಿಗದೇ ಇರುವಂತ ಅತ್ಯಂತ ಕೆಟ್ಟ ಪರಿಸ್ಥಿತಿ ಬಂದಿದೆ. ಇದರ ಮುಂದಿನ ಹಂತ ಏನು ಅಂತಂದ್ರೆ ಕರ್ನಾಟಕದಲ್ಲಿ ಡೆವಲಪ್ಮೆಂಟಲ್ ಆಕ್ಟಿವಿಟಿ ಟೋಟಲಿ ಸತ್ತೋಗುವಂತ ಸ್ಥಿತಿ ಬಂದಿದೆ. ನಾನು ಹೇಳ್ತಿಲ್ಲ, ಈ ಗವರ್ಮೆಂಟಿನ ಶಾಸಕರೇ ಹೇಳ್ತಿದ್ದಾರೆ ನಮ್ಗೆ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಆಗ್ತಿಲ್ಲ, ಎಲ್ಲ ಬಿಟ್ಟಿ ಭಾಗ್ಯಕ್ಕೆ ಖರ್ಚಾಗ್ತಿದೆ. ಲೆಕ್ಕನೇ ಹೇಳಬೇಕು ಅಂತಂದ್ರೆ 60,000 ಕೋಟಿ ರೂಪಾಯಿ ಪ್ರತಿ ವರ್ಷ ನಮ್ಮ ಬಜೆಟ್ ಹೋತ, ಅದ್ರ ಜೊತೆಗೆ 65,000 ಕೋಟಿ ರೂಪಾಯಿ ಎಕ್ಸ್ಟ್ರಾ ನಾವಿಗೆ ತರಬೇಕು. 1,00,000 ಕೋಟಿ ರೂಪಾಯಿನ ನಾವು ಎಕ್ಸ್ಟ್ರಾ ಉಣ್ಣಿಸ್ಬೇಕು. ಅದು ಆಗದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ದಲಿತರಿಗೆ ಮೀಸಲಾಗಿದ್ದ ನಿಧಿಯನ್ನೂ ತೆಗೆದು ಅದನ್ನ ಬಿಟ್ಟಿ ಭಾಗಕ್ಕೆ ಬಳಸ್ಕೊಳ್ಳೋ ಸ್ಥಿತಿಯಲ್ಲಿ ಸರ್ಕಾರ ಬಂದಿದೆ ಅಂತಂದ್ರೆ ಇದಕ್ಕಿಂತ ಕೆಟ್ಟದ್ದು ಅಂತ ಮತ್ತೊಂದಿಲ್ಲ. 4 ತಿಂಗಳಿಂದ ಬಿಸಿಯೂಟಕ್ಕೆ ಅನುದಾನ ಸಿಗಲಿಲ್ಲ. ಇನ್ನು ಕರ್ನಾಟಕದಲ್ಲಿ ಮುಂದಿನ 5 ವರ್ಷ ಇವರಿಗೆ ಬಿಟ್ಟಿ ಬಾಕಿದ ನೆಪಗಳನ್ನು ಹೇಳ್ತಾ ಹೋದ್ರೆ ರಸ್ತೆ ಆಗೋದಿಲ್ಲ, ಹಾಸ್ಪಿಟಲ್ಗಳಾಗೋದಿಲ್ಲ, ಸ್ಕೂಲ್ಗಳು ನಿರ್ಮಾಣ ಆಗೋದಿಲ್ಲ, ಯೂನಿವರ್ಸಿಟಿಗಳಾಗೋದಿಲ್ಲ, ಒಟ್ಟಲ್ಲಿ ಕರ್ನಾಟಕದ ಡೆವಲಪ್ಮೆಂಟ್ ಸ್ಟಾಪ್ ಆಗುತ್ತೆ. ಇಮ್ಯಾಜಿನ್ ಮಾಡಿ, ಇಂಥ ಗವರ್ಮೆಂಟ್ ನ ನಾವೇನಾದ್ರೂ ಅಪ್ಪಿ ತಪ್ಪಿ ಸೆಂಟರ್ಲಿ ತಂದ್ಬಿಟ್ರೆ ಈ ದೇಶದ ಕಥೆ ಏನಾಗ್ತದೆ? ಆ ಕಾರಣಕ್ಕೋಸ್ಕರ ಹಠಕ್ಕೆ ಬಿದ್ದು ಬೇರೆ ಎಲ್ಲರೂ ಶುರು ಮಾಡೋಕ್ಕಿಂತ ಮುಂಚೆ ನಾವು ಶುರು ಮಾಡಿದ್ದೀವಿ. ಯಾಕೆಂತಂದ್ರೆ ಇಲ್ಲಿ ಮಾಡಿರೋ ತಪ್ಪು ರಾಷ್ಟ್ರದಲ್ಲಿ ಆಗಿರಬಾರದು ಅನ್ನುವಂತ ಕಾರಣ. ನಾವು ಕರ್ನಾಟಕದ ಚುನಾವಣೆಗೆ ಯಾವತ್ತು ಬಂದಿರ್ಲಿಲ್ಲ, ಸಮಾಜದ ಅವರವರ ಚಿಂತನೆಗಳು ಅದಕ್ಕೆ ತಕ್ಕಂತೆ ಆಗ್ಲಿ ಅಂತ. ಯಾಕಂದ್ರೆ ಅಕಸ್ಮಾತ್ ಕರ್ನಾಟಕದಲ್ಲಿ 5 ವರ್ಷ ಹಾಳಾದ್ರೂ ನಾವು ಸ್ವಲ್ಪ ಪ್ರಯತ್ನ ಪಟ್ಟು ಉಳಿದೆಲ್ಲ ದೇಶದ ಉಳಿದೆಲ್ಲ ರಾಜ್ಯಗಳ ಜೊತೆಗೆ ಸೇರಿಕೊಂಡು ಮತ್ತೆ ಮುಂದುವರಿಯುವಂತ ಸಾಧ್ಯತೆ ಇದೆ. ಆದ್ರೆ ದೇಶ ಏನಾದ್ರೂ 5 ವರ್ಷ 10 ವರ್ಷ ಕೆಟ್ಟವರ ಕೈ ಹೋಯ್ತು ಅಂತಂದ್ರೆ ಇನ್ನು ಈ ದೇಶವನ್ನ ಮೇಲೆ ಕೆತ್ತೋದು ಎಷ್ಟು ಆಗುತ್ತೆ ಅಂತ ಅಟಲ್ಜಿನ್ ಕಳ್ಕೊಂಡ್ಮೇಲೆ ನಮ್ದು ಅನುಭವ ಇದೆ. ಹೀಗಾಗಿ ನರೇಂದ್ರ ಮೋದಿ ಅನ್ನೋ ವಚನವನ್ನ ಈ ಬಾರಿ ಕಳ್ಕೊಳ್ಬಾರದು ಅನ್ನುವಂತ ಸಂಕಲ್ಪವನ್ನು ಮಾಡಿ ನರೇಂದ್ರ ಮೋದಿ ಇರೋದ್ರಿಂದ ಗೊತ್ತಿರೋರಿಗಿರೋದ್ರಿಂದ ಅಥವಾ ತಿಳ್ಕೊಂಡಿರೋರಿಗಿರೋದ್ರಿಂದ ಬಹಳ ಹೇಳಬೇಕಾಗಿಲ್ಲ. ಇಸ್ರೇಲ್ ನಲ್ಲಿ ಹಮಾಸ್ ದಾಳಿ ಮಾಡಿದೆ, ಎಂತ ರಾಕ್ಷಸಿ ಕೃತ್ಯ ಅಂತಂದ್ರೆ ಹೆಣ್ಣು ಮಕ್ಕಳ ಮಾನಭಂಗ ಮಾಡಿ ನೇಕೆಡ್ ಆಗಿರುವಂತ ನಗ್ನವಾಗಿರುವಂತ ಅವರನ್ನ ಊರು ತುಂಬಾ ಪರೇಡ್ ಮಾಡಲಾಗಿದೆ. ಮೊನ್ನೆಯ ಸುದ್ದಿ ಅತ್ಯಂತ ಭೀಭತ್ಸ, 40 ಪುಟ್ಟ ಮಕ್ಕಳನ್ನ ಜೀವಂತ ಸುಟ್ಟು ಹಾಕಿರುವಂತ ರಾಕ್ಷಸರು. ಇದರಲ್ಲಿ ರಾಕ್ಷಸರು ಬರೀ ಹಮಾಸ್ ಉಗ್ರಗಾಮಿಗಳು ಅಲ್ಲಿ ಮಾತ್ರ ಇದ್ದಾರೆ ಅಂತ ತಿಳ್ಕೊಳ್ಬೇಡಿ, ನಮ್ಮ ಪಕ್ಕದಲ್ಲೂ ಇದ್ದಾರೆ. ಪಾಕಿಸ್ತಾನದಲ್ಲೂ ಇರೋದು ಇವರೇ, ಲಷ್ಕರ್ ಎ ತೈಬಾ ಇದೆ, ಅವರು ಪಾಕಿಸ್ತಾನದಲ್ಲಿ ಹರಕತುಲ್ ಮುಜಾಹಿದ್ದೀನ್ ಇದೆ, ಪಾಕಿಸ್ತಾನದಲ್ಲಿ NDT ನಿಮ್ಗೆ ಇವರು ISIS ಇದ್ದಾರೆ ಉಗ್ರಗಾಮಿಗಳು, ಇವರೆಲ್ಲರೂ ಕೂಡ ಭಾರತದ ಮೇಲೆ ಆಕ್ರಮಣ ಮಾಡಿ ಇದೇ ಕೃತ್ಯ ಮಾಡಬೇಕಾಗಿದ್ದವು. ಆದ್ರೆ ಈ ಭಯೋತ್ಪಾದಕರು ಮತ್ತು ನಮ್ಮ ನಡುವೆ ಒಂದು ಬಲಿಷ್ಠವಾದ ಗೋಡೆ ಇದೆ, ಅದನ್ನ ನರೇಂದ್ರ ಮೋದಿ ಅಂತ ಕರೀತಾರೆ. ಆ ಗೋಡೆ ಇರೋದ್ರಿಂದ ನಾವು ಬಚಾವಾಗಿದ್ವಿ. ಆದ್ರೆ ದುರದೃಷ್ಟಕರ ಸಂಗತಿ ಏನು ಅಂತ ನರೇಂದ್ರ ಮೋದಿಯವರನ್ನ ಸೋಲಿಸ್ಬೇಕು ಅಂತ 28 ಪಾರ್ಟಿಗಳಿಗೆ ಒಟ್ಟಾಗಿವೆ. I.N.D.I.A ಅಂತ ಅವರು ಡಾಟ್ಗಳೇ ಜಾಸ್ತಿ ಇದೆ ಅಕ್ಷರಗಳಿಗಿಂತ. ಇವರೆಲ್ಲ ಸೇರಿಕೊಂಡು ನರೇಂದ್ರ ಮೋದಿ ಸೋಲಿಸ್ಬೇಕು ಅಂತಿದ್ದಾರಲ್ಲ, ದುರದೃಷ್ಟಕರ ಸಂಗತಿ ಏನು ಅಂತಂದ್ರೆ ಹೀಗೆ ಮಾಡಬೇಕು ಅನ್ಕೊಂಡಿದ್ರು.